ಇದೇನ್ ಸರ್ ಹೀಗಾಗೋಯ್ತು ಅಲ್ಲ ಈ ಕೊರೋನಾ ಎಫೆಕ್ಟ್ ಇಂದ ಅಶ್ವಿನ್ ಬರ್ತ್ಡೇ ಪಾರ್ಟಿ ನಿಂತು ಹೋಗುತ್ತೆ ಅವರ ಮದುವೆ ವಿಷಯಕ್ಕೆ ಒಂದೇ ಒಂದ ಸ್ವಲ್ಪ ಬ್ರೇಕ್ ಸಿಗುತ್ತೆ ನಮಗೂ ಉಸಿರಾಡೋದಕ್ಕೆ ಟೈಮ್ ಸಿಗುತ್ತೆ ಆಮೇಲೆ ಪೂಜನ್ ವಿಷಯ ಡೀಲ್ ಮಾಡೋಣ ಅಂತ ಏನೇನೋ ಅನ್ಕೊಂಡ್ರೆ ಏನ್ ಸರ್ ಇದು ಎಲ್ಲ ಅಪ್ಸೆಟ್ ಆಗೋಯ್ತು ಅಯ್ಯೋ ಇವಾಗ ಏನು ಅಪ್ಸೆಟ್ ಆಯ್ತು ಹ ಬರ್ತ್ಡೇ ವರ್ಷದಲ್ಲಿ ಒಂದೇ ಸಲ ಬರೋದು ಇದಕ್ಕೆ ನಾವು ಖುಷಿ ಪಡಬೇಕು ಸೆಲೆಬ್ರೇಟ್ ಮಾಡಬೇಕು ಇನ್ ಫ್ಯಾಕ್ಟ್ ಚಂದ್ರಕಾಂತ್ ಅಂಕಲ್ ಒಳ್ಳೆ ಕೆಲಸನೇ ಮಾಡಿದ್ರು ಏನು ಹೌದು ಸೇವಂತಿ ನನ್ನ ತಮ್ಮನ ಬರ್ತ್ಡೇ ಸೆಲೆಬ್ರೇಷನ್ ನಿಲ್ಲದೆ ನಡೀತಾ ಇದೆಯಲ್ಲ ಗ್ರ್ಯಾಂಡ್ ಆಗಲ್ದೇ ಹೋದ್ರು ಸಿಂಪಲ್ ಆಗಾದ್ರೂ ನಡೀತಾ ಇದೆಯಲ್ಲ ಅದೇ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ ಆದ್ರೆ ಸರ್ ನಿನ್ನ ಪಾಯಿಂಟ್ ನನಗೆ ಅರ್ಥ ಆಗ್ತಿದೆ ಸೇವಂತಿ ಆದ್ರೆ ನನಗೆ ಅರ್ಥ ಆಗದೇ ಇರೋದು ಏನು ಗೊತ್ತಾ ಇದರಿಂದ ನಮಗೆ ನಷ್ಟ ಆಗುವಂತದ್ದು ಏನು ಇಲ್ಲ ಎಲ್ಲ ಲಾಭನೇ ಲಾಭನ ಹೇಗ್ ಸರ್ ನಾಳೆ ಕ್ಯಾನ್ಸಲ್ ಆಗಿದ್ದಿದ್ರೆ ಅವನ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ಕ್ಯಾನ್ಸಲ್ ಆಗ್ತಿತ್ತು ಹೊರತು ಅವನ ಅನು ಮದುವೆ ಪ್ರಿಪರೇಷನ್ ಅಲ್ಲ ಅರ್ಥ ಆಯ್ತಾ ಅವರಿಬ್ಬರು ಮದುವೆ ತಯಾರಿ ನಡೀತನೇ ಇರ್ತಿತ್ತು ಅನು ಕೂಡ ನಮ್ಮ ಕೈಗೆ ಸಿಗದೆ ಎಸ್ಕೇಪ್ ಆಗ್ತನೇ ಇರ್ತಿದ್ಲು ಆದ್ರೆ ಈಗ ನಾಳೆ ನಡೆಯೋ ಫಂಕ್ಷನ್ ಅಲ್ಲಿ ಅನು ನಾವು ಹೇಳ್ಕೊಟ್ಟಾಗ ಹೇಳಲೇಬೇಕು ಬೇರೆ ದಾರಿನೇ ಇಲ್ಲ ಅಷ್ಟೊಂದು ಕಾನ್ಫಿಡೆನ್ಸ್ ಸರ್ ಅವಳ ಮೇಲೆ ಅಕಸ್ಮಾತ್ ಅವಳು ಏನಾದರೂ ಉಲ್ಟಾ ಹೊಡೆದ್ಬಿಟ್ರೆ ಚಾನ್ಸೇ ಇಲ್ಲ ಈ ಜೀವ ಭಯ ಅನ್ನೋದಿದೆಯಲ್ಲ ಅದು ಎಂತ ದುರಾಸೆ ಮನುಷ್ಯನ ಬದಲಾಯಿಸ್ಬಿಡುತ್ತೆ ಅವಳು ನಾವು ಹೇಳ್ದಾಗ ಹೇಳೇ ಹೇಳ್ತಾಳೆ ನಮ್ಮ ಅಶ್ವಿನ್ ಮದುವೆ ಪೂಜಾ ಜೊತೆ ನಡೆದೇ ನಡೆಯುತ್ತೆ ಸಮಾಧಾನ ಆಯ್ತು ಅನು ಈ ಕೊರೋನಾ ಹಾವಳಿಯಿಂದ ಅಶ್ವಿನ್ ಬರ್ತಡ ಎಲ್ ಕ್ಯಾನ್ಸಲ್ ಆಗೋಗುತ್ತೋ ಸಿಕ್ಕಿದ ಚಾನ್ಸ್ ಅಂತ ಈ ಸೈಕಲ್ ಗ್ಯಾಪ್ ಅಲ್ಲಿ ಈ ಅರ್ಜುನ್ ಸೇವಂತಿ ಇಬ್ರು ಸೇರ್ಕೊಂಡು ಎಲ್ಲಿನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡ್ಬಿಡ್ತಾರೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ ಅನು ಸರಿಯಾದ ಸಮಯಕ್ಕೆ ರಾಜಮತೆ ಎಂಟ್ರಿ ಕೊಟ್ಟು ಬಿಲ್ಕುಲ್ ಈ ಫಂಕ್ಷನ್ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಅಂತ ಫರ್ಮಾ ನೋಡ್ತಿದ್ರಲ್ಲ ರಿಯಲಿ ರಿಯಲಿ ಮೈ ಅತ್ತಮ್ಮ ಇಸ್ ಗ್ರೇಟ್ ಇಲ್ಲ ಅಂತಿದ್ರೆ ಮೇಡಮ್ ಅವ್ರು ಹೇಳಿದಾಗೆ ನಿನ್ನ ಕನಸುಗಳೆಲ್ಲ ನುಚ್ಚು ನೂರಾಗಿ ಕೆಂಗೇರಿ ಮೂರಿಲ್ ಕೊಚ್ಕೊಂಡು ಹೋಗಿ ಅವಳೆ ಅವಳ ಪೂಜೆ ಇದ್ದಾಳಲ್ಲ ಭಿಕಾರಿ ರಾಜೇಶನ್ ಮಗಳು ಅವಳನ್ನ ಅರ್ಜುನ್ ಸೇವಂತಿ ಏನಾದ್ರೂ ಕುತಂತ್ರ ಮಾಡಿ ಅಶ್ವಿನ್ ಕೈಯಿಂದ ತಾಳಿ ಕಟ್ಸಿ ಆಮೇಲೆ ಅವನ್ ಪಟ್ಟದ ರಾಣಿಯಾಗಿ ಪಟ್ಟಾಗಿ ಈ ಮನೇಲಿ ಪ್ರತಿಷ್ಠಾಪನೆ ಮಾಡ್ಬಿಡ್ತಿದ್ರು ಸದ್ಯಾನು ಇನ್ ನಿಮ್ಮ ಅಪ್ಪನ ಮನೇಲಿ ಫಂಕ್ಷನ್ ನಡೀತಿದ್ಯಲ್ಲ ಅಲ್ಲಿ ಇವರಿಬ್ಬರಾಟ ಏನು ನಡೆಯಲ್ಲ ಅಶ್ವಿನ್ ಬರ್ಡೇ ದಿನ ನಾನು ಹೇಳ್ಕೊಟ್ಟಾಗ ನೀನ್ ಹೇಳ್ಬೇಕು ನಿಮ್ಮಪ್ಪ ನನ್ನ ಮಗಳಿಗೂ ಅಶ್ವಿನ್ಗೂ ಮದುವೆ ಅಂತ ಅನೌನ್ಸ್ ಮಾಡ್ತಿದ್ದ ಹಾಗೆ ನೀನ್ ಅದನ್ನ ರಿಜೆಕ್ಟ್ ಮಾಡಬೇಕು ನಾನು ಅಶ್ವಿನ್ ಏನೋ ಇಷ್ಟಪಟ್ಟಿದ್ ನಿಜ ಆದ್ರೆ ಅಶ್ವಿನ್ ಯಾವತ್ತು ನನ್ನ ಇಷ್ಟಪಡಲಿಲ್ಲ ಪೂಜಾ ಅನ್ನೋ ಹುಡುಗಿನ ಮನಸಾರೆ ಪ್ರೀತಿಸ್ತ ಅವರಿಬ್ರು ಸುಖವಾಗಿರ್ಲಿ ಅವರಿಬ್ಬರಿಗೆ ಮದುವೆ ಮಾಡಿಬಿಡಿ ಅಂತ ನೀನ್ ಹೇಳಬೇಕು ಅಶ್ವಿನ್ ಬರ್ತ್ಡೇ ಎಲ್ಲೇ ನಡೆದ್ರು ಅವರಿಬ್ರು ಆಟ ನಡೆದೇ ನಡೆಯುತ್ತೆ ಚಿಕ್ಕಿ ಆ ತರ ಅವ್ರ ನನ್ನನ್ನ ಲಾಕ್ ಮಾಡಿಬಿಟ್ಟಿದ್ದಾರೆ ಹಲೋ ಎಕ್ಸ್ಕ್ಯೂಸ್ ಮೀ ಮೌನ ಗೌರಿ ಅವರೇ ಸ್ವಲ್ಪ ಮಾತಾಡಿ ಮುತ್ತುದ್ರಸಿ ಏನಿಲ್ಲ ಚಿಕ್ಕಪ್ಪ ನಾನು ಖುಷಿಯಾಗಿ ಇದ್ದೀನಿ ಓಹೋ ತಾವ್ ಇಷ್ಟೊತ್ತು ಕನಸಿನ ಲೋಕಕ್ಕೆ ವಿಸಿಟ್ ಕೊಟ್ಟು ಬಂದ್ರೇನೋ ಅಲ್ವಾ ಯಶು ಮದುವೆಗೆ ಮುಂಚೆ ತಾವು ಅಷ್ಟೇ ಅಲ್ವಾ Thank you.
ಆಯ್ತು ಅಲ್ಲ ಕಲ್ಪನಾ, ಖುಷಿಯಾಗಿರೋ ಸಮಯದಲ್ಲಿ ಇಲ್ಲಿ ನಿಮ್ಮ ಮುಖದಲ್ಲಿ ಖುಷಿನೇ ಕಾಣ್ತಾ ಇಲ್ವಲ್ಲ? ವಾಟ್ ಹ್ಯಾಪೆಂಡ್? ರೀ, ಅರ್ಜುನ್ ಸೇವಂತಿನ ಕರೀದೆ ಮನೇಲೆ ಬಿಟ್ಟು ಹೋಗೋದಕ್ಕೆ ನನ್ಗೆ ಯಾಕೋ ಮನ್ಸು ಬರ್ತಿಲ್ಲ. ಮನೆ ಹಿರಿ ಮಗ ಸೊಸೆ ಅವರು, ಅವ್ರನ್ನ ಇಲ್ಲೇ ಬಿಟ್ಟು ನಾವ್ ಅಲ್ಲಿ ಹೋಗಿ ಹೇಗ್ ಖುಷಿಯಾಗಿರೋದಕ್ಕೆ ಸಾಧ್ಯ? ಹಾ ರೀ, ಒಂದ್ ಕೆಲ್ಸ ಮಾಡ್ತೀನಿ, ಈಗ್ಲೂ ಕಾಲ ಮಿಂಚಿಲ್ಲ, ನಾನ್ ಹೋಗಿ ಅವ್ರನ್ನ ಕರ್ಬಿಟ್ ಬರ್ತೀನಿ. ಹಾ ಕಲ್ಪನಾ, ಒಂದ್ ನಿಮಿಷ, ನಾನ್ ಮಾತ್ರ ಖುಷಿಯಾಗಿದ್ದೀನಿ ಅನ್ಕೊಂಡಿದ್ಯಾ? ನಿನ್ನವನ್ನ ನೀನೇನೋ ಹೇಳ್ಕೊಂಡೆ, ಆದ್ರೆ ನನ್ನವನ್ನ ಹೇಳ್ಕೊಳಕ್ ಆಗ್ತಿಲ್ಲ, ಅಷ್ಟೇ ವ್ಯತ್ಯಾಸ. ಮತ್ ಯಾಕೆ ಇನ್ನು ಮೀನಾ ಮೇಷ ಎಣಿಸ್ತಾ ಇದ್ದೀರಾ? ಬನ್ನಿ, ಅವ್ರನ್ನ ಕರೆಯೋಣ, ಕರೆದು ಎಲ್ಲರೂ ಒಟ್ಟಿಗೆ ಹೋಗೋಣ. ಹಾ ಕಲ್ಪನಾ, ಇವಾಗ ಬೇಡ. ರೀ, ಅವ್ರೇನು 10-20 ಕಿಲೋಮೀಟರ್ ದೂರ ಇದ್ದಾರಾ? ಒಂದ್ 8-10 ಮೆಟ್ಲ ಹತ್ತಿದ್ರೆ ಆಯ್ತು. ಕಲ್ಪನಾ, ಅವ್ರ ಮನಸ್ಸಿಂದ ತುಂಬಾ ದೂರ ಇದ್ದಾರೆ. ನೀನ್ ಹೋಗಿ ಕರೆದ್ರೆ ಖಂಡಿತ ಅವ್ರು ಬಂದೇ ಬರ್ತಾರೆ. ಬಂದವ್ರು ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಸಮಸ್ಯೆ ಮಾಡ್ತಾರೆ, ಅದರಿಂದ ನಮ್ಮ ಮನಸ್ಸುಗಳೆಲ್ಲ ಕೆಡುತ್ತೆ. ನೋಡು ಕಲ್ಪನಾ, ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜಗಳ ಮಾಡಿಕೊಂಡು ಮನ್ಸುಗಳು ಕೆಡಿಸ್ಕೊಂಡು ಅಲ್ಲಿಗೆ ಹೋಗೋದು ಸರಿನಾ? ನೀನೇ ಯೋಚನೆ ಮಾಡು. ಹಾಗಲ್ಲ ರೀ, ಅವರಿಬ್ರು ಬರ್ಲಿಲ್ಲ ಅಂದ್ರೆ ಬಂದವರೆಲ್ಲ ಮಗ ಸೊಸೆ ಬಂದಿಲ್ಲ ಅಂತ ಏನ್ ಅನ್ಕೊಳಲ್ಲ. ಬಂದಿರೋರ್ಗೆ ನಮ್ಮ ಮನೆ ಸಮಸ್ಯೆ ಗೊತ್ತಿರಲ್ಲ. ಕಲ್ಪನಾ, ಏನೋ ಒಂದು ಹೇಳಿ ನಿಭಾಯಿಸ್ಬೇಕು. ಹೋಗ್ಲಿ, ಇವನ್ ಅಲ್ಲಿಗೆ ಬಂದ್ರೆ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಮುಲ ಜಿಲ್ದೆ ನಮ್ಗಳ ಮರ್ಯಾದೆ ತೆಗಿತಾನೆ. ಅಲ್ಲಿ ನಾವು ತಲೆ ತಗ್ಸೋಕ್ ಬದ್ಲು ಈಗ ಸ್ವಲ್ಪ ಮನ್ಸನ್ನ ಗಟ್ಟಿ ಮಾಡ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ನಿನಗೀಗ ಅವರಿಬ್ರು ಪಾರ್ಟಿಗೆ ಬರೋದು ಮುಖ್ಯನೋ, ಅಶ್ವಿನ್ ಮದ್ವೆ ಅನು ಜೊತೆ ನಡೆದು ಅವನು ಕಂಟಕದಿಂದ ಪಾರಾಗೋದು ಮುಖ್ಯನೋ? ಇದೆಲ್ಲ ಎಷ್ಟು ದಿನ? ಅಶ್ವಿನ್ ಮದ್ವೆ ಆಗೋರ್ಗೂ ಅಷ್ಟೇ, ಆಮೇಲೆ ಅವರಿಬ್ರು ನಮ್ಗಳ ಜೊತೆ ಇರ್ಬೇಕು, ಇರ್ತಾರೆ, ಇರೋ ಹಾಗೆ ನಾನ್ ಮಾಡ್ತೀನಿ. ಕಲ್ಪನಾ, ಇದೊಂದು ಫಂಕ್ಷನ್ ಅಲ್ಲಿ ಅವ್ರು ಇಲ್ದೆ ಇದ್ರೆ ಏನಾಯ್ತು? ನಾವ್ ಹೇಗೋ ಮ್ಯಾನೇಜ್ ಮಾಡೋಣ, ನಡಿ ಹೋಗೋಣ. ಇಲ್ಲ ರೀ, ಯಾಕೋ ಮನ್ಸಿಗೆ ತುಂಬಾ ಕಸಿವಿಸಿ ಅನ್ನಿಸ್ತಿದೆ. ನನಗೂ ಹಾಗೆ ಇದೆ ಕಲ್ಪನಾ, ಕೆಲಸ ಆಗ್ಬೇಕು, ಪ್ಲೀಸ್ ಬಾ. ಹಾಗಂತ ಹೇಳ್ತೀನಿ ಅಂತ ಅನ್ಕೋಬೇಡ, ಯಾಕಂದ್ರೆ ಅಲ್ಲಿ ನಿನ್ನ ಲೆಕ್ಕಾಚಾರದಲ್ಲಿ ಏನೂ ನಡೆಯಲ್ಲ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಅಕಸ್ಮಾತ್ ಮರ್ತಿದ್ರೆ ಎಕ್ಸ್ಕ್ಯೂಸ್ ಮಿ. ಹೇಳಿ ನವೀನ್. ಹೌದೌದು, ವಿಕ್ಟರ್ ನಮ್ಮ ಕಸ್ಟಡಿಯಲ್ಲಿದ್ದಂತಾನೆ. ಅವನಿಗೆ ತಿಂಡಿ ಕೊಟ್ರ? ಓಕೆ, ವೆರಿ ಗುಡ್. ಹಾಗೆ ಅವನು ಏನು ಕೇಳ್ತಾನೆ ಎಲ್ಲ ಕೊಡಿ, ಬಿರಿಯಾನಿ ಬೇಕಾದ್ರೆ ತಂದ್ಕೊಡ್ರಿ. ಅಯ್ಯಯ್ಯೋ, ಕೇಳ್ತಿರಲ್ರಿ ಅದನ್ನು. ಎಣ್ಣೆನೂ ತಂದ್ಕೊಡಿ, ಕುರಿ ಕೊಬ್ಬದಷ್ಟು ನಮಗೆ ಲಾಭ ಅಲ್ವಾ? ವಿಕ್ಟರ್ ಕೋರ್ಟಲ್ಲಿ ಏನು ಹೇಳಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಇವತ್ತೊಂದು ಮುಖ್ಯವಾದ ಫಂಕ್ಷನ್ ಇದೆ, ಅದು ಮುಗಿತಿದ್ದ ಹಾಗೆ ವಿಕ್ಟರ್ ಸ್ಟೇಟ್ಮೆಂಟು ಏನಿರಬೇಕು, ಹೇಗಿರಬೇಕು ಅಂತ ನಾನು ಹೇಳ್ತೀನಿ. ಫೈನಲಿ ಅವನ ಸ್ಟೇಟ್ಮೆಂಟಿಂದ ಯಾರು ಅಂದರ ಆಗ್ತಾರೆ, ಯಾರು ಬಾಹರ್ ಆಗ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಎಲ್ಲ ಅವರವರ ಅದೃಷ್ಟ. ಸರಿ ನವೀನ್, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅನು, ನಮ್ಮ ನವೀನ್ ಗೊತ್ತಲ್ಲ,
ಅವ್ರ ಹತ್ರನೇ ನಾನು ಇವಾಗ ಮಾತಾಡಿದ್ದು. ಅವತ್ತು ನಾನು ಹೇಳ್ಕೊಟ್ಟಿದ್ದೇನೆ ಯಾವುದು ಮರ್ತಿಲ್ಲ ತಾನೇ ನೀನು?